ಹಲೋ ಫ್ರೆಂಡ್ಸ್, ಇವತ್ತೆಲ್ಲ ನಮ್ಮನೆ ಪಟಾಗಳದು ವಿಡಿಯೋ ಮಾಡ್ತಾಯಿದ್ದೀನಿ. ಇವೆಲ್ಲ ಸೇಲ್ಗಿರೋ ಪಟಾಗಳು, ಒಂದೊಂದೇ ಪಟಾಗಳದು ಡೀಟೇಲ್ ಹೇಳ್ಕೊಂಬರ್ತೀನಿ. ತುಂಬ ಒಳ್ಳೆ ಲೈನು, ಒಳ್ಳೆ ಬ್ರೀಡಲ್ಲಿ ಬಂದಿರೋ ಅಕ್ಕಿಗಳು. ಇದು ಬಂದ್ಬಿಟ್ಟು ಸುರ್ಮೈ ಪಿಲಾಂಕಲ್ಲಿ ಬಂದಿರೋ ಅಕ್ಕಿ. ಇದು ಹೋದ ವರ್ಷ ಇದ್ರದ್ದು ಅಣ್ಣ ಬಂದು 9:58 ಸೀಲ್ಗೆ ಆಡಿತ್ತು ಕಪ್ಸುರ್ಮೈ ಪಿಲಾಂಕಲ್ಲಿ. ಈ ಪಟ್ಟ ಬಂದ್ಬಿಟ್ಟು ಇವಾಗ ಸದ್ಯಕ್ಕೆ 5:30-6 ತನಕ ಆಡಿದೆ. 8 ಹತ್ತಿದೆ, ರೆಕ್ಕೆ ಹೊಡೆದಿದ್ದೀವಿ. ಇವಾಗ ರೆಕ್ಕೆ ಬರ್ತಾ ಇದೆ. ಇದಕ್ಕೆ ಈ ಪಟ್ಟ ಸೇಲ್ಗಿದೆ. ಇದು ಓಡಿಸ್ಕೊಂಡ್ರೆ ಏನಿಲ್ಲ ಅಂದ್ರೂ 8 ಮೇಲಂತೂ ಆರಾಮಾಗಿ ಆಡತ್ತೆ. ಇವಾಗ 5:30-6 ಟೈಮ್ ಬಂದಿತ್ತು. ಇವಾಗ 5:30-6 ಟೈಮ್ ಬಂದಿದೆ ಈ ಪಟ್ಟ. ಈ ಪಟ್ಟ ನೋಡ್ಬೋದು, ಸ್ಟ್ಯಾಂಡಿಂಗ್ ಸ್ಟೈಲು, ಬಾಡಿ ಶೇಪ್ ಎಲ್ಲ ತುಂಬ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ದೂರ ಹೋಗ್ಬಿಟ್ಟು ಬಂದ್ಬಿಡತ್ತೆ ಅಕ್ಕಿ. 8 ಅಷ್ಟೇ, ಒಳ್ಳೆ 8 ಇದೆ. ಅಕ್ಕಿ ಮೇಲಾದಂಗೆನೇ 8 ಹೊಡೆಯೋ ಸ್ಟಾರ್ಟ್ ಮಾಡುತ್ತೆ. ಈ ಪಟ್ಟ ಸೇಲ್ಗಿದೆ. ಇವಾಗ ಏನು ಪಿಲಾಂಕ ತೋರಿಸ್ದೆ, ಅದು ಶೇಪ್ ನೋಡಿ, ಒಳ್ಳೆ ಶೇಪಲ್ಲಿದೆ. ಗರಿಗಳು ಕಿತ್ಕೊಟ್ಟಿದ್ರಿ, ಇವಾಗ ಬರ್ತಾ ಇದೆ. ತಿರಿಗಳೆಲ್ಲ ಬರ್ತಾ ಇದೆ, ನೋಡ್ಬೋದು ನೀವು. ಇದೇನಿಲ್ಲ, ನೀವು ನೀಟಾಗಿ ರೆಡಿ ಮಾಡ್ಕೊಂಡು ಅಕ್ಕಿ ಆಡಿಸ್ಕೊಂಡು ಮನೆ ಮೇಲೆ ಒಂದು 4 ಚಕ್ಕರ್ ಹಾಕ್ಸ್ಕೊಂಡು ಕಳ್ಳ ಮಾಡಿಕೊಂಡ್ರೆ ಮುಂದಿನ ವರ್ಷಕ್ಕೆ ತುಂಬ ಒಳ್ಳೆ ಅಕ್ಕಿ. ಇದು ತಿರಿಗಳು ನೋಡ್ಬೋದು ಏನಿದೆ, ಈ ರೆಡ್ಡು ಒಳ್ಳೆ ಲಾಲ್ ಕಟ್ಟಿದೆ ನೋಡಿ. ತಿರಿಗಳಲ್ಲಿ ಒಳ್ಳೆ ಲಾಲ್ ಕಟ್ಟಿದೆ, ತುಂಬಾ ಒಳ್ಳೆ ಲೈನಲ್ಲಿ ಬಂದಿರೋದು. ಸ್ವಲ್ಪ ಗಾಬರಿ ಅಕ್ಕಿ, ಕೈಯಲ್ಲಿ ನಿಲ್ಲಲ್ಲ. ಗುಂಟೆಲೆ ಒಳ್ಳೆ ಶೇಪಲ್ಲಿದೆ. ತಲೆ ಮೀಡಿಯಂ ಸೈಜ್ ಚೋಂಚು. ವೈಬ್ರೇಷನ್ ನೋಡಿ, ತುಂಬ ಚೆನ್ನಾಗಿ ಮಾಡತ್ತೆ ವೈಬ್ರೇಷನ್ನು. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ, ಎದ್ದು ಕಾಣತ್ತೆ. ಪುತ್ಲಿ ಸುತ್ತಲೂ ನೋಡ್ಬೋದು ಗ್ರೇ ಶೇಡ್ ಏನಿದೆ, ಪುತ್ಲಿ ಸುತ್ತಲೂ ಇದೆ. ಇವಾಗ ಲೈಟಾಗಿದೆ, ಇನ್ನು ಹೋಗ್ತಾ ಹೋಗ್ತಾ ಡಾರ್ಕ್ ಆಗತ್ತದು, ವಯಸ್ಸಾಗ್ತಾ ಆಗ್ತಾ ಡಾರ್ಕ್ ಆಗತ್ತೆ. ವೈಬ್ರೇಷನ್ ನೋಡ್ಬೋದು, ತುಂಬ ವೈಬ್ರೇಷನ್ ಮಾಡ್ತಾರೆ ತಕ್ಕಿ. ತುಂಬಾ ಒಳ್ಳೆ ಲೈನಲ್ಲಿ ಬಂದಿರೋ ಪಟ್ಟ ಇದು. ನೋಡಿ ಫ್ರೆಂಡ್ಸ್, ಇದು ಧೂಮಾ ಪಟ್ಟ. ಇದು ತುಂಬ ಒಳ್ಳೆ ಲೈನಲ್ಲಿ ಬಂದಿರೋ ಪಟ್ಟ ಇದು. ಈ ಪಟ್ಟ ಇವಾಗ ಒಂದು 5 ಚಿಲ್ಲರೆ ಆಡಿದೆ. ಇದು 8 ಹತ್ತಿದೆ, ಏನಿಲ್ಲ. ನೀವು ಇಸ್ಕೊಂಡ್ರೆ ಆರಾಮಾಗಿ ಒಂದು 10-15 ಒಣಗಿಸಾಕಿ ಛತ್ರಿ ಮೇಲೆ ಬಿಟ್ಕೊಂಡು ಒಂದು 10 ಕಳ ಮಾಡ್ಕೊಬೋದು. ಇದು ತುಂಬ ಒಳ್ಳೆ ಲೈನಲ್ಲಿ ಬಂದಿರೋ ಪಟ್ಟ ಇದು. ಇವಾಗ ಒಂದು 5 ಚಿಲ್ಲರೆ ಆಡಿದೆ. ಇದು ಇನ್ನೂ ಒಂದು ಓಡಿಸ್ಕೊಂಬಂದರೆ ಇನ್ನೊಂದು 3 ಅಂತೂ ಆರಾಮಾಗಿ ಜಾಸ್ತಿ ಆಗುತ್ತೆ. ಟೋಟಲಾಗಿ ಒಂದು 7 ಅಂತ ಇಟ್ಕೊಳ್ಳಿ, 6-7 ಅಂತೂ ಆರಾಮಾಗಿ ಆಡ್ಕೊಳ್ಳೋ ಪಟ್ಟ ಇದು. ಶೇಪ್ ನೋಡ್ಬೋದು, ಸ್ಟ್ಯಾಂಡಿಂಗ್ ಸ್ಟೈಲು, ಶೇಪ್ ಎಲ್ಲ ತುಂಬ ಚೆನ್ನಾಗಿದೆ. ಗುಂಟೆಲೆ ಮೀಡಿಯಂ ಸೈಜ್ ಚೋಂಚು. ಶೇಪ್ ನೋಡಿ, ಒಳ್ಳೆ ಸ್ಟ್ಯಾಂಡಿಂಗ್ ಸ್ಟೈಲಲ್ಲಿ ನಿಂತ್ಕೊಳ್ಳುತ್ತೆ. ಒಳ್ಳೆ ನೆಲೆಯಲ್ಲಿ ಬಂದಿರೋ ಪಟ್ಟ ಇದನ್ನು. ಇದು ಇವಾಗ ಏನು ಧೂಮಾ ತೋರಿಸ್ದೆ, ಶೇಪ್ ನೋಡಿ, 1 ಒಳ್ಳೆ ಶೇಪಲ್ಲಿದೆ. ತಿರಿಗಳು ಫುಲ್ ಇದೆ, ಗರಿಗಳೆಲ್ಲ ಲಾಲ್ ಕಟ್ಟು ಚೆನ್ನಾಗಿದೆ. ಗರಿಗಳು ತುಂಬ ಚೆನ್ನಾಗಿದೆ. ಗರಿಗಳು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಗರಿಗಳೆಲ್ಲ. ಆರಾಮಾಗಿ ಬಿಟ್ಕೊಳ್ಳೋ ಅಕ್ಕಿ ಇದು. ಗುಂಟೆಲೆ ಮೀಡಿಯಂ ಸೈಜ್ ಚೋಂಚು. ಪುತ್ಲಿ ಸುತ್ತಲೂ ಗ್ರೇ ಶೇಡು ಚೆನ್ನಾಗಿದೆ. ಔಟ್ರಿಂಗ್ ಬ್ಲ್ಯಾಕ್ ಚೆನ್ನಾಗಿದೆ. ಕಣ್ಣಲ್ಲಿ ನೋಡ್ಬೋದು ಫುಲ್ಲು ಕೆಂಪು ಚುಕ್ಕಿ ಇದೆ. ಅನಾರಿಯಲ್ಲಿ
ಒಳ್ಳೆ ಓಪನ್ ಅನ್ನರಿ ಇದು, ವೈಬ್ರೇಷನ್ ನೋಡ್ಬೋದು ತುಂಬ ಚೆನ್ನಾಗಿ ಮಾಡುತ್ತೆ. ಚೋರಿಲೆನಲ್ಲಿ ತುಂಬ ಒಳ್ಳೆ ಅಕ್ಕಿ ಇದು. ರಿಂಗ್ ನಂಬರು ನೋಡಿ, ಎಲ್ಲದಕ್ಕೂ ರಿಂಗ್ ಹಾಕಿರ್ತೀವಿ. 51051 ರಿಂಗ್ ನಂಬರ್ ಇದು. ಇದು ನೋಡಿ ಫ್ರೆಂಡ್, ಇದು ಮಕ್ಷಿ ಲೈನು. ಈ ಪಟ 6:30 to 7 ತನಕ ಆಡಿದೆ ಇದು. ಇನ್ನು ಓಡಿಸ್ಕೊಂಬಂದ್ರೆ ಟೈಮ್ ಜಾಸ್ತಿ ಆಗುತ್ತೆ. ಇವೆಲ್ಲ ಲಾಸ್ಟಲ್ಲಿ ಓಡಿಸಿರೋ ಅಕ್ಕಿಗಳು. ಶೇಪು ಸೈಜ್ ಎಲ್ಲ ನೋಡ್ಬೋದು, ಒಳ್ಳೆ ಶೇಪಲ್ಲಿದೆ ಅಕ್ಕಿ. ಶೇಪ್ ಅಬ್ಸರ್ವ್ ಮಾಡಿ, ಒಳ್ಳೆ ಶೇಪು, ಸ್ಟ್ಯಾಂಡಿಂಗ್ ಸ್ಟೈಲ್ ಎಲ್ಲ ತುಂಬ ಚೆನ್ನಾಗಿದೆ. ಇದನ್ನು ತುಂಬ ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು. ಈ ಪಟ್ಟನು ಸೇಲ್ಗಿದೆ. ಇದು ಓಡಿಸ್ಕೊಂಡ್ರೆ ನಿಮಗೆ ಕಮ್ಮಿ ಅಂದ್ರೆ 1-2 hours ಜಾಸ್ತಿ ಆಗುತ್ತೆ. ಅದಕ್ಕಿಂತನೂ ಜಾಸ್ತಿ ಆಗುತ್ತೆ, ಮಿನಿಮಮ್ 1-2 hours ಇಟ್ಕೊಳ್ಳಿ. 2 hours ಅಂತೂ ಆರಾಮಾಗಿ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ 6:30 to 7 ತನಕ ಅಕ್ಕಿ ಆಡಿದೆ ಇದು. 8 ಹತ್ತಿದೆ ಇದು. ಇದು ಇವಾಗ ನಾನು ಏನು ಮಕ್ಷಿ ತೋರಿಸ್ದೆ, ಶೇಪ್ ನೋಡಿ, ಒಳ್ಳೆ ಶೇಪಲ್ಲಿದೆ ಅಕ್ಕಿ. ಸ್ವಲ್ಪ ಗಲೀಜು ಮಾಡ್ಕೊಂಡಿದೆ, ಅದು ಲಾಟಲ್ಲಿ ಹಾಕಿರೋದಕ್ಕೆ, ಪಟ್ಟ ಲಾಟಲ್ಲಿ ಹಾಕಿರೋದಕ್ಕೆ ಸ್ವಲ್ಪ ಗಲೀಜಾಗಿದೆ ಅಕ್ಕಿ. ತಿರಿಗಳು ನೋಡ್ಬೋದು, ಕೆಂಪು ರೇಖು ತುಂಬ ಚೆನ್ನಾಗಿದೆ. ಲಾಲ್ ಕಟ್ಟೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ 2 ದರಿ ಬರ್ತಾ ಇದೆ. ಲಾಲ್ ಕಟ್ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿದೆ ಲಾಲ್ ಕಟ್ಟು. ಇಲ್ಲೂ ಒಂದು ತಿರಿ ಬರ್ತಾ ಇದೆ, ಕಿತ್ಕೊಟ್ಟಿರೋದು. ಲೆಂತಲ್ಲಿ ಮೀಡಿಯಂ ಸೈಜ್ ಅಕ್ಕಿ. ತಲೆ ಶೇಪ್ ನೋಡ್ಬೋದು, ಗುಂಡ್ತಲೆ, ಗುಂಡ್ತಲೆ ಮೀಡಿಯಂ ಸೈಜ್ ಚೋಂಚು. ಪುತ್ಲಿ ಸುತ್ತಲೂ ಗ್ರೇ ಶೇಡ್ ನೋಡ್ಬೋದು, ಅಗ್ಲ ಇದೆ. ಔಟ್ರಿಂಗ್ ಬ್ಲ್ಯಾಕ್ ಅಬ್ಸರ್ವ್ ಮಾಡಿ, ಡಾರ್ಕ್ ಇದೆ, ದಪ್ಪ ಇದೆ. ಅನಾರಿಯಲ್ಲೂ ಹರಡ್ಕೊಂಡಿದೆ, ಚೆನ್ನಾಗಿದೆ. ಕಣ್ಣಲ್ಲಿ ವೈಬ್ರೇಷನು ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಧೂಮ ಪಟ್ಟ. ಈ ಪಟ್ಟನು 5:30 to 6 ಆಡಿದೆ. ಇದು ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ, ಮೀಡಿಯಂ ಸೈಜ್ ಅಕ್ಕಿ. ಗುಂಡ್ತಲೆ ಮೀಡಿಯಂಕ್ಕಿಂತ ಸ್ವಲ್ಪ ಚಿಕ್ಕ ಚೋಂಚು. ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು. ಇದು ನೀವು ಓಡಿಸ್ಕೊಂಬಂದ್ರೆ ಏನಿಲ್ಲ ಅಂದ್ರೂ 1-2 hours ಜಾಸ್ತಿ ಆಡ್ತತೆ, ಇನ್ನೊಂದು 2 hours ಜಾಸ್ತಿ ಆಗುತ್ತೆ. ಶೇಪ್ ನೋಡ್ಬೋದು, ಇವಾಗಲೇ ಒಳ್ಳೆ ಶೇಪಲ್ಲಿದೆ. ಓಡಿಸ್ಕೊಳ್ಳೋದಕ್ಕೆ ಒಳ್ಳೆ ಅಕ್ಕಿ. 8 ಹತ್ತಿದೆ. ಇವತ್ತು ತೋರಿಸಿರೋ ಎಲ್ಲ ಪಟಾನು 8 ಹತ್ತಿದೆ. ಸ್ವಲ್ಪ ಗಾಬರಿ ಇದೆ ಅದು. 8 ಹತ್ತಿದೆ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇವತ್ತು ಏನು ವಿಡಿಯೋ ಮಾಡ್ತಾಯಿನಿ, ಈ ಪಟಾಗಳೆಲ್ಲ ಮಿನಿಮಮ್ ನಿಮಗೆ 8 ಅಂತೂ ಮಿನಿಮಮ್ ಆಡೋ ಅಕ್ಕಿಗಳು. ಯಾಕಂದರೆ ಎಲ್ಲ ಮನೆ ಪಟಾಗಳು ಒಳ್ಳೆ ಲೈನಲ್ಲಿ ಮಾಡಿಸಿರೋ ಪಟಾಗಳು. ಇದು ಹಿಂದಿನ ಪಟಾಗಳೆಲ್ಲ ತುಂಬ ಒಳ್ಳೆ ಟೈಮ್ ಮಾಡಿದೆ. ಏನು ಧೂಮ ಪಟ ತೋರಿಸ್ದೆ, ಶೇಪ್ ಒಳ್ಳೆ ಶೇಪಲ್ಲಿ ಬಂದಿದೆ. ಅಕ್ಕಿ ಬಾಲ ನೀರು ಮಾಡಿಕೊಂಡಿದೆ. ವಿಡಿಯೋ ಮಾಡೋಕ್ಕಿಂತ ಮುಂಚೆ ಅದು ನೀರು ಮಾಡ್ಕೊಂಡಿತ್ತು. ತಿರಿಗಳು ನೋಡ್ಬೋದು, ಒಳ್ಳೆ ಶೇಪಲ್ಲಿದೆ ತಿರಿಗಳು. ಆರಾಮಾಗೆ ಅಕ್ಕಿ 10 ದಿನದಲ್ಲಿ ಕಳ್ಳ ಮಾಡ್ಕೊಂಬಂದೀವಿ. ಮೀಡಿಯಂ ಸೈಜ್ ಅಕ್ಕಿ, ಜಾಸ್ತಿ ಉದ್ದ ಇಲ್ಲ. ತಲೆ ಶೇಪ್ ನೋಡ್ಬೋದು, ಗುಂಡ್ ತಲೆ ಮೀಡಿಯಂಕ್ಕಿಂತ ಸ್ವಲ್ಪ ಚಿಕ್ಕ ಚೋಂಚು. ಚೋಂಚು ಅಬ್ಸರ್ವ್ ಮಾಡಿ, ಮೀಡಿಯಂಕ್ಕಿಂತ ಸ್ವಲ್ಪ ಚಿಕ್ಕ ಚೋಂಚು. ಅಕ್ಕಿ ನೋಡಿ, ಒಂಥರ ಬ್ಲೂ ಶೇಡ್ ಕಣ್ಣು, ಇಲ್ಲಿ ಗೊತ್ತಾಗತ್ತೆ ಬ್ಲೂ ಶೇಡ್ ಕಣ್ಣು ಅಕ್ಕಿ ಇದು. ಅಕ್ಕಿ ಕಣ್ಣಲ್ಲಿ ಅಬ್ಸರ್ವ್ ಮಾಡ್ಬೋದು, ಪುತ್ಲಿ ಸುತ್ತಲೂ ಕಪ್ಪು ಶೇಡಿನಿದೆ, ಅಗ್ಲ ಇದೆ. ಆ ಶೇಡ್ ಕೆಳಗಡೆ ಅಬ್ಸರ್ವ್ ಮಾಡಿ, ಕಪ್ಪು ಒಡಕಲು ನೀಟಾಗಿ ಸ್ಟಾರ್ಟ್ ಆಗಿದೆ.
ಕಣ್ಣಲ್ಲಿ ವೈಬ್ರೇಷನ್ ತುಂಬ ವೈಬ್ರೇಷನ್ ಮಾಡುತ್ತೆ. ತುಂಬ ಒಳ್ಳೆ ಜಾತಿಯಲ್ಲಿ ಬಂದಿರೋ ಅಕ್ಕಿ. ಔಟ್ರಿಂಗ್ ಬ್ಲ್ಯಾಕು ಚೆನ್ನಾಗಿದೆ. ಚೋರಿ ಲೈನಲ್ಲೂ ಒಳ್ಳೆ ಅಕ್ಕಿ ಇದು. ಈ ಅಕ್ಕಿ ಸೇಲ್ಗಿದೆ. ಈ ಪಟ್ಟಾದು ರಿಂಗ್ ನಂಬರ್ ಬಂದು 63063. ಈ ಪಟ್ಟಾದು ಇದೇನಕ್ಕೆ ತೋರಿಸ್ತಾ ಇರೋದು ಅಂದರೆ, ಇವತ್ತು ಎರಡು ಧೂಮ ಹಾಕಿದ್ದೀನಿ, ಒಬ್ರು ಕನ್ಫ್ಯೂಸ್ ಆಗ್ಬಿಡುತ್ತೆ, ಅದಕ್ಕೆ 063 ಈ ಪಟ್ಟಾದ ನಂಬರು. ಫ್ರೆಂಡ್ಸ್, ಈ ವಿಡಿಯೋ ಬಂದುಬಿಟ್ಟು ಇವತ್ತು ಆ್ಯಕ್ಚುಲಿ ನಾನು ಈ ಸೈಜಲ್ಲಿ ಪಟ್ಟಾಗಳು ಯಾರಿಗೂ ಕೊಡ್ತಾ ಇರಲಿಲ್ಲ. ಆದರೆ ತುಂಬ ಜನ ನನಗೆ ಫೋನ್ ಮಾಡಿ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡಿದ್ರು, ಸರ್ ಕಳ್ಳಿ ಉದುರಿಸ್ಕೊಂಡಿರೋ ಪಟ್ಟಾಗಳು, ಇನ್ನೂ ಒಂದು ಕಳ್ಳಿನೂ ಆಗದಿರೋ ಪಟ್ಟಾಗಳು ಒಳ್ಳೆ ಲೈನಲ್ಲಿ ಕೊಡಿ ಅಂತ. ಅದಕ್ಕೇನೆ ಈ ಪಟ್ಟಾಗಳು ಕೊಡ್ತಾಯಿದ್ದೀನಿ. ಎಲ್ಲ ಇನ್ನೂ ಒಂದು ಕಲ್ಲಿನೂ ಉದುರದಿರೋ ಪಟ್ಟಾಗಳು ಇವೆಲ್ಲ, ಚಿಕ್ಕ ಪಟ್ಟಾಗಳು, ಕಾಲು ಹೊಡ್ಕೊತಾ ಇದ್ದೀವಿ ಆ ಪಟ್ಟಾಗಳು ಇವೆಲ್ಲ. ಎಲ್ಲ ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿಗಳು. ಶೇಪು ಅಕ್ಕಿ ಪ್ಯಾಟ್ರನ್ ನೋಡ್ರೆ ನನಗೆ ಗೊತ್ತಾಗುತ್ತೆ, ತುಂಬ ಒಳ್ಳೆ ಲೈನಲ್ಲಿ ಬಂದಿರೋ ಪಟ್ಟಾಗಳು. ಈ ಪಟ್ಟಾಗಳೆಲ್ಲ ಸೇಲ್ಗಿದೆ. ಇದು ನಿಮ್ಗೆ ಬೇಕಂದ್ರೆ ನಂಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ತುಂಬ ಜನ ಕೇಳಿದರು. ಮತ್ತು ದಯವಿಟ್ಟು ಫ್ರೆಂಡ್ಸ್ ಏನು ಹೇಳ್ತೀನಿ ಅಂದರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ತುಂಬ ಜನ ನನಗೆ ಅಕ್ಕಿಗಳು ಸೇಲ್ ಆದಮೇಲೆ ಫೋನ್ ಮಾಡ್ತಾಯಿದ್ದಾರೆ, ಯಾಕಂದರೆ ಅವರು ವಿಡಿಯೋನ ತುಂಬ ಲೇಟಾಗಿ ನೋಡ್ತಾಯಿದ್ದಾರೆ. ಸಬ್ಸ್ಕ್ರೈಬು ಮತ್ತು ಬೆಲ್ ಐಕಾನ್ ನೀವು ಕ್ಲಿಕ್ ಮಾಡಿಕೊಂಡ್ರೆ, ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಈ ವಿಡಿಯೋ ಕೆಳಗಡೆ, ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ರೆಡ್ಡಲ್ಲಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದು ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮೆಸೇಜ್ ಬರುತ್ತೆ, ಹಿಂಗೆ ವಿಡಿಯೋ ಇವತ್ತು ಅಪ್ಲೋಡ್ ಆಗಿದೆ ಅಂತ. ನೀವು ಇಮಿಡಿಯೇಟಾಗಿ ನೋಡ್ಕೊಂಡು ನಿಮ್ಗೆ ಯಾವ್ದು ಬೇಕೋ ನೀವು ಬುಕ್ ಮಾಡ್ಕೊಬೋದು. ಯಾಕಂದರೆ ತುಂಬ ಜನ ಬಂದ್ಬಿಟ್ಟು ಅಕ್ಕಿ ಸೇಲ್ ಆದಮೇಲೆ ನನಗೆ ಫೋನ್ ಮಾಡ್ತಾಯಿದ್ದಾರೆ, ಸರ್ ಹಿಂಗೆ ಅಕ್ಕಿ ವಿಡಿಯೋ ಹಾಕಿದ್ರಿ ಅದು ಬೇಕು ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಪಟ್ಟಾಗಳದ್ದು ಡೀಟೇಲ್ದು ಇವಾಗ ಹಾಕ್ತೀನಿ ನಾನು, ಒಂದೊಂದು ಅಕ್ಕಿದು ಡೀಟೇಲ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಮಕ್ಷಿ ಪಟ್ಟ. ಪಟ್ಟಾಗಳ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಇದನ್ನ ಇನ್ನೂ ಬಿಟ್ಟಿಲ್ಲ ನಾವು. ಎಲ್ಲ ಕಲ್ಲಿ ಉದುರಿಸ್ತಿರೋ ಪಟ್ಟಾಗಳು. ಶೇಪು, ಬಾಡಿ ಸೈಜು, ಎದೆ ಆಗಲ, ಎಲ್ಲ ಒಳ್ಳೆ ಲೈನಲ್ಲಿ ಬಂದಿರೋದು. ಯಾಕಂದರೆ ನಮ್ಮ ಹತ್ರ ಮೀಡಿಯಂ ಅಕ್ಕಿಗಳು ನಾನು ಯಾವುದು ಇಟ್ಟಿಲ್ಲ. ಇವೆಲ್ಲ ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿಗಳು ಪಟ್ಟ ಇದು. ಈ ಪಟ್ಟ ಸೇಲ್ಗಿದೆ. ಯಾರಿಗಾರು ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಇವಾಗೇನು ಮಕ್ಷಿ ಪಟ್ಟ ತೋರಿಸ್ದೆ, ಶೇಪ್ ನೋಡಿ, ಒಳ್ಳೆ ಶೇಪಲ್ಲಿದೆ, ಒಳ್ಳೆ ಶೇಪಲ್ಲಿದೆ ಅಕ್ಕಿ. ತಿರಿಗಳು ಚೆನ್ನಾಗಿದೆ, ಇನ್ನು ಬರ್ತಾಯಿದೆ ಎಲ್ಲ ತಿರಿಗಳೆಲ್ಲ, ಕಲ್ಲಿನೂ ಉದುರಿಲ್ಲ ಇದರಲ್ಲಿ. ತಲೆ ಶೇಪ್ ಎಲ್ಲ ತುಂಬ ಚೆನ್ನಾಗಿದೆ, ಮೀಡಿಯಂ ಸೈಜ್ ಚೋಂಚು, ಬಾಡಿ ಶೇಪ್ ಚೆನ್ನಾಗಿದೆ, ಎದೆ ಆಗಲ. ವೈಬ್ರೇಷನ್ ನೋಡ್ಬೋದು, ತುಂಬ ಒಳ್ಳೆ ವೈಬ್ರೇಷನ್ ಮಾಡ್ತಾ ಇದೆ. ಪುತ್ಲಿ ಸುತ್ತಲೂ ಔಟ್ರಿಂಗ್ ಬ್ಲ್ಯಾಕ್ ಏನಿದೆ, ಅಗಲ ಇದೆ, ಡಾರ್ಕ್ ಇದೆ, ಔಟ್ರಿಂಗ್ ಬ್ಲ್ಯಾಕು, ಅಗಲ ಇದೆ, ಡಾರ್ಕ್ ಇದೆ. ಇವಾಗಲೇ ನೋಡಿ ಪಟ್ಟಾಲೇ ಒಳ್ಳೆ ವೈಬ್ರೇಷನ್ ಮಾಡ್ತಾ ಇದೆ. ಇದು ಇನ್ನೊಂದು ಪಟ್ಟ, ಇದು ಇವಾಗಲೇ ಬ್ಲೂ ಶೇಡಲ್ಲಿದೆ ಕಣ್ಣು, ಒಂದು ಸ್ವಲ್ಪ ಕಚ್ಚಿಬಿಟ್ಟಿದೆ. ಶೇಪ್ ಎಲ್ಲ ತುಂಬ ಚೆನ್ನಾಗಿದೆ, ಪಟ್ಟಾದು ಕಚ್ಚಿಬಿಟ್ಟಿದೆ, ಬಿಳೆ ಕಚ್ಚಿಬಿಟ್ಟಿದೆ ಹಿಂದೆ. ಎದೆ ಆಗಲ, ಗುಂಟೆಲೆ, ಮೀಡಿಯಂ ಸೈಜ್ ಚೋಂಚು. ಬ್ಲೂ ಶೇಡ್ ಕಣ್ಣು ಅಬ್ಸರ್ವ್ ಮಾಡ್ಬೋದು, ದೂರದಿಂದಾನೇ ಗೊತ್ತಾಗತ್ತೆ ಬ್ಲೂ ಶೇಡ್ ಕಣ್ಣಲ್ಲಿದೆ. ಪಟ್ಟ ಶೇಪ್ ನೋಡ್ಬೋದು, ಒಳ್ಳೆ ಶೇಪಲ್ಲಿದೆ. ತಿರಿಗಳು ಚೆನ್ನಾಗಿದೆ, ಇನ್ನು ಒಂದು ಕಲ್ಲಿನೂ ಉದುರಿಲ್ಲ, ಇವಾಗಲೇ ಒಳ್ಳೆ ಸೈಜಲ್ಲಿದೆ ಪಟ್ಟ.
ಶೇಪು ಲೆಂತ್ ಎಲ್ಲ ಚೆನ್ನಾಗಿದೆ. ಗುಂಟೆಲೆ ಗುಂಟೆಲೆ ಮೀಡಿಯಂ ಸೈಜ್ ಚೋಂಚು, ಬ್ಲೂ ಶೇಡ್ ಐಸು, ಕಣ್ಣು ಬ್ಲೂ ಶೇಡು. ಇವಾಗ ಏನು ಪಟ್ಟ ತೋರಿಸ್ದೆ ಅದ್ ಕಣ್ಣಿದು ಬ್ಲೂ ಶೇಡ್ ಐಸ್ ನೋಡಿ, ನೀಟಾಗಿ ಗೊತ್ತಾಗತ್ತೆ. ಔಟ್ ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎತ್ ಕಾಣತ್ತೆ. ಪುತ್ಲಿ ಸುತ್ತಲೂ ಬ್ಲ್ಯಾಕ್ ರಿಂಗು ಚೆನ್ನಾಗಿದೆ, ಎತ್ ಕಾಣತ್ತೆ. ಕಣ್ಣಲ್ಲಿ ಕಪ್ಪು ಚುಕ್ಕೆಗಳು ಚೆನ್ನಾಗಿ ಎತ್ ಕಾಣ್ತಾ ಇದೆ. ವಯಸ್ಸಾಗ್ತಾ ಆಗ್ತಾ ಒಳ್ಳೆ ಒಡಕ್ಲಿಕ್ಕೆ ಟರ್ನ್ ಆಗತ್ತೆ ಕಣ್ಣು. ವೈಬ್ರೇಷನ್ ನೋಡ್ಬೋದು, ತುಂಬ ವೈಬ್ರೇಷನ್ ಮಾಡ್ತಾ ಇದೆ. ಇದು ಇನ್ನೊಂದು ಪಟ್ಟ, ಇದು ಸೌರಂದುಮ ಲೆಕ್ಕಾಚಾರದಲ್ಲಿ ಬಂದಿದೆ. ಒಳ್ಳೆ ಬಣ್ಣ ನೋಡ್ಬೋದು, ಶೇಪ್ ಒಳ್ಳೆ ಶೇಪು, ಎದೆ ಆಗ್ಲ, ಮೀಡಿಯಂ ಸೈಜ್ ಚೋಂಚು, ಗುಂತಲೆ, ಸ್ಟ್ಯಾಂಡಿಂಗ್ ಸ್ಟೈಲ್ ಎಲ್ಲ ಇವಾಗಲೇ ತುಂಬ ಚೆನ್ನಾಗಿದೆ. ಇವಾಗೇನು ಪಟ್ಟ ತೋರಿಸ್ತೆ ಅದು ಶೇಪ್ ನೋಡ್ಬೋದು, ಒಳ್ಳೆ ಶೇಪಲ್ಲಿದೆ ಪಟ್ಟ. ಇನ್ನು ಕಲ್ಲಿನ ಉದುರಿಲ್ಲ, ತಿರಿಗಳೆಲ್ಲ ಚೆನ್ನಾಗಿದೆ. ಇದೆಲ್ಲ ಏನಿಲ್ಲ ಫ್ರೆಂಡ್ಸ್, ನೀವು ನೀಟಾಗೆ ಕಳ್ಳ ಮಾಡ್ಕೊಂಡು ಒಂದು ಏಟ್ ಹತ್ತ ಮೇಲೆ ರೆಕ್ಕೆ ಹೊಡೆದ್ಬಿಟ್ರೆ ನೆಕ್ಸ್ಟ್ ವರ್ಷಕ್ಕೆ ಇವೆಲ್ಲ ಒಳ್ಳೆ ಅಕ್ಕಿಗಳಿವೆಲ್ಲ. ಸೈಜ್ ನೋಡಿ, ಒಳ್ಳೆ ಸೈಜು, ಗುಂಟೆಲೆ, ಮೀಡಿಯಂ ಸೈಜ್ ಚೋಂಚು, ಇದೂ ಬ್ಲೂ ಶೇಡಲ್ಲಿದೆ ಕಣ್ಣು. ನೀವು ಅಬ್ಸರ್ವ್ ಮಾಡ್ಬೋದು ಬ್ಲೂ ಶೇಡಲ್ಲಿದೆ ಕಣ್ಣು. ಸುತ್ತಲಿ ಸುತ್ತಲೂ ನೋಡ್ಬೋದು ಗ್ರೇ ಶೇಡ್ ಅಗ್ಲ ಇದೆ, ಔಟ್ ರಿಂಗ್ ಬ್ಲ್ಯಾಕು ಚೆನ್ನಾಗಿದೆ. ಇದು ಕಣ್ಣು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಪುತ್ಲಿ ಸುತ್ತಲೂ ಒಂದು ಗ್ರೇ ಶೇಡ್ ಇದೆ, ಲೈಟಾಗಿ ಪುತ್ಲಿಗೆ ಅಂಟ್ಕೊಂಡೇ ಇದೆ. ಅದಾದ್ಮೇಲೆ ನೋಡಿ ಇನ್ನೊಂದು ಶೇಡ್ ಕಾಣಿಸ್ತಾ ಇದೆ ನೋಡಿ, ಅದು ಪಕ್ಕದಲ್ಲೇ ಇನ್ನೂ ಲೈಟ್ ಶೇಡ್ ಗ್ರೇ, ಇನ್ನೂ ಅಗ್ಲ ಇದೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಕಾಣಿಸುತ್ತೆ ನೋಡಿ ನಿಮಗೆ, ಪುತ್ಲಿ ಸುತ್ತಲೂ ಎರಡು ಔಟರ್ ರಿಂಗ್ ಇದೆ. ಅದಾದಮೇಲೆ ಔಟ್ ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ. ಕಣ್ಣಲ್ಲಿ ವೈಬ್ರೇಷನು ತುಂಬ ಚೆನ್ನಾಗಿದೆ, ವೈಬ್ರೇಷನ್ ನೋಡ್ಬೋದು. ಮಾಡಬೇಕಾದ್ರೆ ಪುತ್ಲಿನ ಚಿಕ್ಕದು ದೊಡ್ಡದು ಮಾಡತ್ತೆ. ಫ್ರೆಂಡ್ಸ್ ಇದು ಇನ್ನೊಂದು ಧೂಮ ಪಟ್ಟ, ಇದು ಶೇಪು ಸೈಜ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಎದೆ ಆಗ್ಲ, ಶೇಪ್ ನೋಡಿ, ಒಳ್ಳೆ ಶೇಪಲ್ಲಿದೆ. ಎದೆ ಆಗ್ಲ, ಸ್ಟ್ಯಾಂಡಿಂಗ್ ಸ್ಟೈಲ್ ಎಲ್ಲ ತುಂಬ ಚೆನ್ನಾಗಿದೆ ಪಟ್ಟದು. ಇದು ಒಳ್ಳೆ ಲೈನಲ್ಲಿ ಬಂದಿರೋ ಪಟ್ಟ. ಇದಿವಾಗ ಏನು ಪಟ್ಟ ತೋರಿಸ್ದೆ ಅದು ಶೇಪ್ ನೋಡ್ಬೋದು, ಒಳ್ಳೆ ಶೇಪಲ್ಲಿದೆ. ತಿರಿಗಳು ನೋಡ್ಬೋದು ಚೆನ್ನಾಗಿದೆ, ಇನ್ನೂ ಕಲ್ಲಿ ಉದುರಿಲ್ಲ. ನೋಡಿ ಇನ್ನೂ ಕಲ್ಲಿ ಉದುರಿಲ್ಲ, ತಿರಿಗಳೆಲ್ಲ ಒಳ್ಳೆ ಶೇಪಲ್ಲಿದೆ. ಸೈಜು ಲೆಂತ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಗುಂಟೆಲೆ, ಮೀಡಿಯಂ ಸೈಜ್ ಸ್ಟೋನ್ಚು, ಬ್ಲೂ ಶೇಡ್ ಐಸಿದು. ಕಣ್ಣಲ್ಲಿ ನೋಡ್ಬೋದು ಪುತ್ಲಿ ಸುತ್ತಲೂ ಗ್ರೇ ಶೇಡ್ ಆಡ್ಕೊಂಡಿದೆ, ಔಟ್ ರಿಂಗ್ ಬ್ಲ್ಯಾಕ್ ಚೆನ್ನಾಗಿದೆ. ಇವಿನ್ನ ಪಟ್ಟ ದೊಡ್ಡದಾಗ್ತಾಗ್ತಾ ಕಣ್ಣು ತುಂಬ ಚೇಂಜಸ್ ಆಗತ್ತೆ. ವೈಬ್ರೇಷನ್ ನೋಡ್ಬೋದು, ತುಂಬ ವೈಬ್ರೇಷನ್ ಮಾಡ್ತದೆ, ವಿಪರೀತ ವೈಬ್ರೇಷನ್ ಮಾಡ್ತದೆ ಫ್ರೆಂಡ್ಸ್. ಇದು ಇನ್ನೊಂದು ಧೂಮ ಪಟ್ಟ. ಮತ್ತು ಫ್ರೆಂಡ್ಸ್ ತುಂಬ ಕನ್ಫ್ಯೂಸ್ ಆಗಿರ್ಬೋದು ನೀವೆಲ್ಲ ಆಗ, ಯಾಕಂದ್ರೆ ನಾನು ಇವಾಗ ಮೂರು ಧೂಮ ಪಟ್ಟ ತೋರಿಸ್ದೆ, ಎಲ್ಲ ಒಂದೇ ಥರ ಕಾಣುತ್ತೆ. ಆದರೆ ಒಂದು ಡಿಫ್ರೆನ್ಸ್ ನೋಡಿ, ಒಂದು ಅಕ್ಕಿಗೆ ಕಣ್ಣಲ್ಲಿ ಏನು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ ಅದು ಇನ್ನೊಂದು ಅಕ್ಕಿಗೆ ಇರೋಲ್ಲ. ಈ ಪಟಗಳಲ್ಲೂ ಅಷ್ಟೇ, ಒಂದೊಂದು ಪಟ್ಟದ ಕಣ್ಣು ಒಂದೊಂದು ಥರ ಇದೆ. ಅದರಲ್ಲಿ ನಿಮಗೆ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿ
ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ರೇಟೆಲ್ಲ ಕಳಿಸ್ಕೊಡ್ತೀನಿ. ಯಾಕಂದರೆ ಒಂದೊಂದು ಅಕ್ಕಿದೂ ಕಣ್ಣು ಬೇರೆ ಬೇರೆ ಆಗಿ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಅದ್ರಲ್ಲಿ ನೀವು ಈಸಿಯಾಗಿ ಕಂಡುಹಿಡಿಬೋದು. ಇದು ನೋಡಿ ಒಳ್ಳೆ ಶೇಪ್ ಇದೆ, ಎದೆ ಅಗ್ಲ, ಸ್ಟ್ಯಾಂಡಿಂಗ್ ಸ್ಟೈಲ್ ತುಂಬ ಚೆನ್ನಾಗಿದೆ, ಮೀಡಿಯಂ ಸೈಜ್ ಚೊಂಚು, ಗುಂಡ್ತಲೆ. ಫ್ರೆಂಡ್ಸ್, ಇವಾಗ ಏನು ಪಟ್ಟ ತೋರಿಸ್ದೆ ಅದು ಶೇಪ್ ನೋಡಿ, ಒಳ್ಳೆ ಶೇಪಲ್ಲಿದೆ. ಇದು ಒಂದು ಕಲ್ಲಿನೂ ಉದುರಿಸಿಲ್ಲ, ಗರಿಗಳೆಲ್ಲ ಚೆನ್ನಾಗಿದೆ, ನೀಟಾಗಿದೆ. ನೀವು ನೋಡ್ಬೋದು ಗರಿಗಳೆಲ್ಲ ನೀಟಾಗಿದೆ, ಚೆನ್ನಾಗಿದೆ, ಶೇಪು ತುಂಬ ಚೆನ್ನಾಗಿದೆ, ಒಳ್ಳೆ ಶೇಪಲ್ಲಿದೆ. ಗುಂಡ್ತಲೆ, ಮೀಡಿಯಂ ಸೈಜ್ ಚೊಂಚು. ಇದ್ರಲ್ಲಿ ಕಣ್ಣು ಅಬ್ಸರ್ವ್ ಮಾಡಿ, ಉತ್ಲಿ ಸುತ್ತಲೂ ಬ್ಲ್ಯಾಕ್ ಶೇಡ್ ಆಡ್ಕೊಂಡಿದೆ, ಎದ್ದು ಕಾಣತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ, ಎದ್ದು ಕಾಣತ್ತೆ. ವೈಬ್ರೇಷನ್ ಅಲ್ಲಿ ಚೆನ್ನಾಗಿ ಮಾಡ್ತಾ ಇದೆ, ಪುತ್ಲಿನ ಚಿಕ್ಕದು ದೊಡ್ಡದು ಮಾಡ್ತಾ ಇದೆ, ಅದು ಒಳ್ಳೆ ಸೈನ್. ಅದು ವೈಬ್ರೇಷನ್ ನೋಡ್ಬೋದು, ತುಂಬ ಚೆನ್ನಾಗಿ ಮಾಡ್ತಾ ಇದೆ.